ಇಂದು ಭಯಂಕರವಾದ ಹಾಗೂ ವಿಶೇಷವಾದಂತಹ ವೈಕುಂಠ ಏಕಾದಶಿ ಮುಗಿದಿದೆ. ನಾಳೆ ವಿಶೇಷವಾದಂತಹ ಶನಿವಾರ. ಇಂದು ತಾನೇ ವೈಕುಂಠ ಏಕಾದಶಿ ಮುಗಿದಿರುವ ಕಾರಣ ನಾಳೆ ವಿಶೇಷವಾದ ಶನಿವಾರ ಅಂತಾನೆ ಹೇಳಬಹುದು. ಶನೀಶ್ವರನ ಬಗ್ಗೆ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ತಿಳಿದಿದೆ. ಶನಿ ದೇವರ ಕೋಪದ ಬಗ್ಗೆ ಎಲ್ಲರಿಗೂ ಕೂಡ ಅರಿವಿದೆ. ಅಂತಹ ಶನೀಶ್ವರ ದೇವರು ಈ ಎಂಟು ರಾಶಿಯಲ್ಲಿ ವಿಶೇಷವಾಗಿ ಚಲನೆಯನ್ನು ಮಾಡುತ್ತಿದ್ದಾರೆ. ಇವರು ಒಂದು ಒಳ್ಳೆಯ ದೃಷ್ಟಿಯಿಂದ ಈ ಎಂಟು ರಾಶಿಯಲ್ಲಿ ಸಂಚರಿಸುತ್ತಿದ್ದಾರೆ. ಹಾಗಾದರೆ ಅದೆಷ್ಟು ಅದೃಷ್ಟವಂತರು ಇರಬಹುದು ಈ ಎಂಟು ರಾಶಿಯವರು ಎಂದು ನೋಡೋಣ. ಬನ್ನಿ, ನೋಡುವ ಮೊದಲು ಶನೀಶ್ವರ ದೇವರಿಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಡಿಸ್ಪ್ಲೇ ಆಗ್ತಿರುವಂತಹ ಗುರುಜಿ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರ ಮಾಡಿಕೊಳ್ಳಿ. ಈ ಎಂಟು ರಾಶಿಯವರು ಕೂಡ ಶನೀಶ್ವರ ಕೋಪದಿಂದ ಮುಕ್ತಿಯನ್ನು ಪಡೆದಿದ್ದಾರೆ. ಹಾಗೆಯೇ ನಾಳೆಯಿಂದ ಶನಿದೇವರ ಅನುಗ್ರಹವು ಈ ರಾಶಿಯವರ ಮೇಲೆ ಇರುತ್ತದೆ. ಇವರ ಜೀವನದಲ್ಲಿ ತುಂಬಾ ಖುಷಿ ಇರಲಿದೆ. ಹಾಗೆ ಇವರು ಮನೆ ಮತ್ತು ಪರಿವಾರದಲ್ಲಿ ಸಂತೋಷದಿಂದ ಇರುತ್ತಾರೆ. ಹಾಗೆ ನೀವು ಯಾವುದೇ ಸಮಸ್ಯೆಯಲ್ಲಿ ಸಿಲುಕಿದರೂ ಕೂಡ ಅದರಿಂದ ಹೊರಗೆ ಬರುತ್ತೀರಾ. ಹಾಗೆ ಈ ರಾಶಿಯವರಿಗೆ ನಾಳೆಯಿಂದ ಎಲ್ಲ ಕಷ್ಟಗಳು ನಿವಾರಣೆಯಾಗಲಿದೆ. ಮುಂದೆ ಬರುವ ದಿನಗಳು ನಿಮಗೆ ಯಶಸ್ಸನ್ನು ನೀಡಲಿದೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಜೀವನದ ಸಂಗಾತಿಯ ಜೊತೆ ತುಂಬಾ ಸಂತೋಷದಿಂದ ಇರುತ್ತೀರಾ. ಇನ್ನು ಈ ರಾಶಿಯವರ ಜೀವನದಲ್ಲಿ ಹೇಳುವುದಾದರೆ ನಾಳೆಯಿಂದ ಸಂತೋಷದ ಸುರಿಮಳೆಯಾಗುತ್ತದೆ ಅಂತ ಹೇಳಿದರೆ ತಪ್ಪಾಗಲ್ಲ. ವ್ಯಾಪಾರ ಮಾಡುವವರಿಗೆ ತುಂಬಾ ಉತ್ತಮವಾದ ಲಾಭ ಇದೆ. ಹಾಗೆ ಇವರು ಇಂದಿನಿಂದ ಸಂಪೂರ್ಣವಾಗಿ ಶನೀಶ್ವರನ ಅನುಗ್ರಹವನ್ನು ಹೊಂದುತ್ತಾರೆ. ಈ ರಾಶಿಯವರ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಇದೆ. ಹಾಗೆ ಇವರು ಅಭಿವೃದ್ಧಿಯನ್ನು ಹೆಚ್ಚಾಗಿ ನೋಡುತ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊಂದು ಅದೃಷ್ಟವನ್ನು ಪಡೆಯುವುದರ ಜೊತೆಗೆ ಶನೀಶ್ವರನ ಆಶೀರ್ವಾದವನ್ನು ಸಂಪೂರ್ಣವಾಗಿ 600 ವರ್ಷಗಳ ಬಳಿಕ ಈ ರಾಶಿಯವರು ಪಡೆದುಕೊಂಡಿದ್ದಾರೆ. ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದು ನೋಡೋಣ. ಬನ್ನಿ, ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮೇಷ ರಾಶಿ, ಮಿಥುನ ರಾಶಿ, ತುಲಾ ರಾಶಿ, ಮಕರ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಕುಂಭ ರಾಶಿ ಮತ್ತು ಕೊನೆಯದಾಗಿ ಸಿಂಹ ರಾಶಿ. ಈ ವಿಡಿಯೋದಲ್ಲಿ ನಿಮ್ಮ ರಾಶಿ ಇದ್ದರೂ ಹಾಗೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಓಂ ಶನೀಶ್ವರಾಯ ನಮಃ ಎಂದು ಕಾಮೆಂಟ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನೋಡ್ತಾ ಇರಿ ಪ್ರತಿದಿನ ಡಿ ಟಿ ವಿ ಕರ್ನಾಟಕ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.